ಒಡವೆ ನಿಂಗಲ್ಲಮ್ಮ ದೊಡ್ಡ ಸೊಸೆಯಾಗಿ ಬರೋ ಅದಿತಿಗೆ, ಈ ಬಳಗ ನಿಂಗಲ್ಲಮ್ಮ ಅದಿತಿಗೆ, ಕಾಸಿನ್ ಸರ್ ಅಂತೂ ಅದಿತಿಗೆ ಸೇರಿತು. ಎಲ್ಲ ಅದಿತಿಗೆ ಅದಿತಿಗೆ ಅಂದ್ರೆ ನಂಗೇನು ಉಳಿತಮ್ಮ? ಅಯ್ಯೋ, ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ ಕಣೆ. ಏನೋ ದೊಡ್ಡ ಸೊಸೆ ಅಂತ ಸ್ವಲ್ಪ ಜಾಸ್ತಿ ಅಕ್ರೆ ತೋರಿಸ್ತಾ ಇದ್ದಾರೆ ಅಷ್ಟೇ, ಹೋಗ್ಲಿ ಬಿಡು. ಏನಮ್ಮ ಹೋಗ್ಲಿ ಬಿಡು, ದೊಡ್ಡ ಸೊಸೆ ದೊಡ್ಡ ಸೊಸೆ ಅಂತ ಅವಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ತಲೆ ಮೇಲೆ ಕೂರಿಸ್ಕೊತಾ ಇರೋದು ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ನಾನೇನೋ ಮಹಾ ಇಷ್ಟಪಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾ ಇದೀಯಾ. ಮದುವೆ ಆಗೋವರೆಗೂ ಇಂಥ ಸಣ್ಣ ಪುಟ್ಟದ್ದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮದುವೆ ಆದ್ಮೇಲೂ ಹೀಗೆ ಮುಂದುವರೆದ್ರೆ ಅದು ಹೇಗೆ ಆಗುತ್ತೆ? ಅದಿತಿ ಮದುವೆ ಆಗ್ತಾ ಇರೋದು ಹುಚ್ಚನ್ನ, ಅವನು ಈ ಜನ್ಮದಲ್ಲಿ ಸರಿ ಹೋಗೋದಿಲ್ಲ. ಪ್ರಣತಿ ಮದುವೆ ಆಗಿರೋದು ಆ ಮನೆ ಸಾಕು ಮಗನ್ನ, ಅವನು ಆ ಮನೆಗೆ ಸ್ವಂತ ಮಗ ಆಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಆ ಮನೆ ನಿಜವಾದ ಸೊಸೆ ಯಾರೇಳು? ನೀನೇ, ನೀನೇ ಆ ಮನೆಗೆ ಮಹಾರಾಣಿ. ನಾನು ಮಹಾರಾಣಿ? ಆ ಅದಿತಿ ಪ್ರಣತಿ ನನ್ನ ದಾಸಿಯರು. ಹ್ಞೂ, ಅದಕ್ಕೆ ಮದುವೆ ಆಗೋವರೆಗೂ ತಾಳ್ಮೆಯಿಂದ ಇರು. ಆ ಅದಿತಿನಾಗ್ಲಿ ನಿನ್ನ ಗಂಡನ ಮನೆಯವ್ರನ್ನಾಗ್ಲಿ ಎದುರಾಕೊಳ್ಳೋದಕ್ಕೆ ಹೋಗ್ಬೇಡ. ಒಂದು ಸಲ ಮದುವೆ ಆದ್ಮೇಲೆ ನಿಂದೇ ನಿಂದೇ ರಾಜ್ಯಭಾರ. ಹೌದಮ್ಮ, ನೀನು ಹೇಳ್ತಾ ಇರೋದು ಸರಿ. ಇದು ಇದು ಈ ಲೀಲಾವತಿ ಮಗಳು ಅಂದ್ರೆ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ಅಕ್ಕ, ಚಪ್ರದವರು ಬೆಳಿಗ್ಗೆ ಬಂದು ಚಪ್ರ ಹಾಕ್ಬಿಡ್ತಾರೆ, ಪುರೋಹಿತರು ಇನ್ ಟೈಮ್ ಬಂದ್ಬಿಡ್ತಾರೆ. ಸರಿ ಅಚ್ಚುತ. ಪ್ರಣತಿ, ಯಾಕಮ್ಮ ಹೀಗೆ ಬೇಜಾರಾಗಿದೆಯಾ? ಏನಿಲ್ಲ ಮಾವ. ನಿನ್ ಮನಸ್ಸಿನ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ. ಇದು ಬರೀ ನಿನ್ನ ಭಾವಂದ್ರ ಮದುವೆ ಮಾತ್ರ ಅಲ್ಲ, ನಿನ್ನ ಅಕ್ಕ ತಂಗಿಯರ ಮದುವೆ ಕೂಡ. ನಾಳೆಯಿಂದ ನಿಮ್ಮ ಮನೇಲೂ ಮದುವೆ ಶಾಸ್ತ್ರಗಳು ಶುರು ಆಗುತ್ತೆ, ಸಂಭ್ರಮಾಚರಣೆ ಇರುತ್ತೆ. ನಿನಗೂ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ಯಾಕಿದ್ರೆ ನಾಳೆನೆ ನಿಮ್ಮ ತಂದೆ ಮನೆಗೆ ಹೋಗಿ ಅಲ್ಲಿ ನಡೆಯೋ ಮದುವೆ ಶಾಸ್ತ್ರಗಳನ್ನ ನೋಡ್ಕೋ. ಇಲ್ಲಿ ನಾನು ಅಕ್ಕ ವಸು ಭಾವ ಎಲ್ಲ ಇದೀವಲ್ಲ. ಪ್ರಣತಿನ ಅವಳು ತಂದೆ ಮನೆಗೆ ಕಳ್ಸಿದ್ರೆ ಕೆಲಸ ಕೆಡುತ್ತೆ. ಅಲ್ಲಿ ಹೋಗಿ ಅವಳು ತನ್ನ ಅಪ್ಪನ ಹತ್ರ ಹೇಳಿ ತಲೆ ಕೆಡಿಸ್ಬಿಟ್ರೆ ಕಷ್ಟ. ಅವಳಿಗೆ ತವ್ರ ಮನೆಗೆ ಹೋಗಕ್ಕೆ ಬಿಡಲೇಬಾರ್ದು. ಇನ್ನು ಏನಮ್ಮ ಯೋಚನೆ ಮಾಡ್ತಿದೀಯ? ಓ, ಸುಮಂತ್ ಏನಾದರೂ ಹೇಳ್ತಾನಂತನ? ಅವನಿಗೆ ನಾನು ಹೇಳ್ತೀನಿ, ನೀನು ಹೋಗ್ಬಮ್ಮ, ಅದು ನಿನ್ನ ಮನೆ. ನಾಳೆಯಿಂದ ಅಲ್ಲೂ ಮದುವೆ ಕಾರ್ಯಗಳು ಶುರು ಆಗುತ್ತೆ, ನಿನಗೂ ಅಲ್ಲಿರಬೇಕು ಅಂತ ಆಸೆ ಆಗುತ್ತೆ, ನೀನು ಹೋಗ್ಬಾ. ಏನು ಅಚ್ಚುತ ಹೀಗೆ ಹೇಳ್ತಾ ಇದೆಯಾ? ಪ್ರಣತಿನ ಯಾಕೆ ತವ್ರ ಮನೆಗೆ ಕಳಿಸ್ತಾ ಇದೆಯಾ? ಅದರಲ್ಲೇನಿದೆ ಅಕ್ಕ, ಅವಳು ತವ್ರ ಮನೆ, ಹೋಗ್ಬರಲಿ ಬಿಡು. ಇದು ಅವಳ ಗಂಡನ ಮನೆ ತಾನೆ, ನಾಳೆಯಿಂದ ಇಲ್ಲೂ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗುತ್ತೆ. ನೀನು ನೋಡಿದ್ರೆ ಅವಳನ್ನ ತವ್ರ ಮನೆಗೆ ಕಳಿಸ್ತಾ ಇದೆಯಲ್ಲ. ಗಂಡನ ಮನೇಲಿ ನಡೀತಿರೋ ಶುಭ ಕಾರ್ಯ ಬಿಟ್ಟು ಯಾವ ಸೊಸೆನಾದರೂ ತವ್ರ ಮನೆಗೆ ಹೋಗಿ ಕೂತ್ಕೋತಾಳ ಹೇಳು? ನಮ್ಮನೇಲೂ ಹೆಣ್ಮಗಳು ಅಂತ ಯಾರಿದ್ದಾರೆ? ನಮ್ಮ ಪ್ರಣತಿನೇ ತಾನೆ. ಈ ಮನೆ ಹೆಣ್ಮಗಳು, ಸೊಸೆ ಎಲ್ಲ. ಇಲ್ಲಿ ಶಾಸ್ತ್ರಗಳನ್ನ ಬಿಟ್ಟು ಅವಳು ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಇಲ್ಲ ಮಾವ, ನಾನಿಲ್ಲೇ ಇರ್ತೀನಿ.
ಹೋಗಲ್ಲ. ಆಯ್ತಮ್ಮ, ನಿನ್ನ ಇಷ್ಟ, ಗುಡ್ ನೈಟ್. ಪ್ರಣತಿ, ನಾಳೆ ತುಂಬಾ ಕೆಲಸಗಳಿರುತ್ತೆ, ಈಗ ಹೋಗಿ ಮಲ್ಕೊಂಡು ರೆಸ್ಟ್ ತಗೋ, ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಎಷ್ಟು ಮುದ್ದ ಕಾಣಿಸ್ತಿದ್ಯ ಕಣೆ. ಆಗ್ಲೇ ಮದುಮಗಳ ಕಡೆ ಬಂದ್ಬಿಟ್ಟಿದೆ ನಿನಗೆ. ದಿನಾ ನಿನ್ನ ಎಫ್ ಸಿ ಎಫ್ ಸಿ ನನಗ್ ಸಾಕಾಗೋಗೋದು. ಇವತ್ತು ನೀನೇ ಎದ್ದು ರೆಡಿ ಆಗ್ಬಿಟ್ಟಿದ್ಯಾ, ಅದು ಇಷ್ಟು ಗ್ರ್ಯಾಂಡ್ ಆಗಿ. ನಾನ್ ಆಸೆ ಪಟ್ಟಿರೋದು ನಂಗೆ ಸಿಗೋ ಸಮಯ ಹತ್ರ ಬಂದಾಗ. ನಿದ್ದೆ ಮಾಡ್ಕೊಂಡಿರೋಷ್ಟು ದಡ್ಡಿ ಅಲ್ಲಮ್ಮ ನಾನು. ನಿಜ ಹೇಳ್ಬೇಕು ಅಂದ್ರೆ ನಾಳೆಯಿಂದ ಮದ್ವೆ ಶಾಸ್ತ್ರಗಳು ಶುರು ಆಗುತ್ತೆ ಅನ್ನೋ ಸಂತೋಷಕ್ಕೆ ನಂಗೆ ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ. ಅಯ್ಯೋ ನನಗೂ ಅಷ್ಟೇ ಕಣೆ, ರಾತ್ರಿ ಎಲ್ಲ ಅರ್ಧಂಬರ್ಧ ನಿದ್ರೆ. ಏನು ಅಡೆತಡೆ ಇಲ್ಲದೆ ಈ ಮದ್ವೆ ಆಗ್ಬಿಟ್ರೆ ಸಾಕಪ್ಪ. ನೀನ್ ಏನು ಚಿಂತೆ ಮಾಡ್ಬೇಡಮ್ಮ, ಇಲ್ಲಿ ತನಕ ಯಾವ ಅಡೆತಡೆನೂ ಬಂದಿಲ್ಲ, ಇನ್ಮೇಲೂ ಬರಲ್ಲ. ಬಂದ್ರು ಇದಾಳಲ್ಲ ಅದಿತಿ ಸಂಭಾಳಿಸಕ್ಕೆ. ಸರಿ ಸರಿ ನಡಿ, ಚಪ್ರದ ಪೂಜೆ ಮಾಡೋಣ. ಏಯ್, ನಿನ್ನ ಅವಸರಕ್ಕೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಕಣೆ, ಅದಕ್ಕೆ ಪುರೋಹಿತರು ಬರಬೇಕು. ಏನು ಪುರೋಹಿತರು ಇನ್ನೂ ಬಂದಿಲ್ವಾ? ಅಯ್ಯೋ ಸರಿ, ಅದಿತಿ ರೆಡಿ ಆಗಿದ್ದಾಳ? ಏನ್ ಮಾಡ್ತಿದ್ದಾಳೆ? ಬಿಟ್ಟು
ಅಪ್ಪ 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 ಬಾಗಲ್ ತೆಗಿರಿ ಅಪ್ಪ ಒಂದೇ ಒಂದ್ಸತಿ ನಿಮ್ಮ ಹತ್ರ ಮಾತಾಡಬೇಕು ಬಾಗಲ್ ತೆಗಿರಿ ಅಪ್ಪ ಪ್ಲೀಸ್ ಅಪ್ಪ ಬಾಗಲ್ ತೆಗಿರಿ ಅಪ್ಪ ಅಪ್ಪ ओपन आगे निर्धार बदलती अदने बैस्ती जीवन पूर्ति नीन हीगे कण्णीर हाको तर आगबारदु अंत हेळ्तिदीनि प्लीज अक्का अप्पन मात केळु ई मद्वेयिंद हिंदे सरि अप्पंगोस्कर ई मद्वे आगल्ल अंत हेळु एल्ल सरि होगुत्ते अदिति रेडी आद्या बेग बा ಸುಶಾಂತ್ ಬನ್ನಿ ಪೂಜೆಗೆ ಹೊತ್ತಾಯ್ತು ಸುಮ್ಮನೆ ನಿಂತ್ಕೋ ಜಾಣ ವಿವಾಹ ಕಾಲದಲ್ಲಿ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ ಮಹಾಗಣಪತಿನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ ಓಂ ಶ್ರೇ ಗುರುಭ್ಯೋ ನಮಃ ಅರಹ ಓಂ ಗುರುವೇ ಸರ್ವಲೋಕಾನಾಂ ವಿಶ್ವದೇವೋ ರೋಗಿಣಾಂ ನಿಧಯೇ ಸರ್ವವಿಧ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಮಹಾಗಣಾಧಿಪತಿ ಎನ್ನುವ ಮಳೆ ಬರ್ತಾ ಇದೆ ಶುಭ ಶಕುನ ಐದು ಧಾನ್ಯದ ಗಂಟನ್ನ ಕಟ್ಟಿ ಚಪ್ಪಲಕ್ಕೆ ತದೇವ ಲಗ್ನಂ ಸುದಿನಂ ತದೇವಾಂ ತಾರಾವಲಂ ಚಂದ್ರಬಲಂ ತದೇವಾಂ ಸಂಭೂತಂ ನಾನಾ ಗುಣ ಸಮಾನ್ವಿತಂ ಆನಂದ ಸೌರಭಂ ಪುಷ್ಪಂ ಕೃಷ್ಯತಾಂ ಇದೋತ್ತಮಂ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ
ನಮಸ್ಕಾರ ಮಾಡ್ಕೊಳ್ಳಿ, ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಮೂರು ಸಲ ಆದ ತುಪ್ಪವನ್ನ ಹೇರಿದ ತಗೊಳ್ಳಿ. ಐ ಹಾಲು ಕುಡಿಯೋದಲ್ಲ ಪೂಜೆ ಮಾಡಕ್ಕೆ. ओम आप्यायस्व समेतते विश्वरस्तो मृत्युं बभा भजत्सुदाङ्गदे ओम योपां पुष्पं हेदा पुष्पान् प्रजावाहन् पुष्पान् भवति चंद्रभावा आपं पुष्पं पुष्पान्तजावाहन् पुष्पान् भवति या एवं हेदा योपामायतं हेदा आयतनवान् भवति. नमस्कार मक्कुले. अम्मा हाँ री हाँ दिगंत ಈಗ ನಾವಿಬ್ರು ಕಣ್ಣ ಮುಚ್ಚಾಲೆ ಆಟ ಆಡೋಣ. ಬೇಡ, ನನಗೆ ಪೂಜೆ ಮಾಡ್ಬೇಕು. ಇದು ಪೂಜೆಯಲ್ಲಿ ಆಡೋ ಕಣ್ಣ ಮುಚ್ಚಾಲೆ ಆಟ ಕಣಪ್ಪ. ಹೌದಾ? ಸರಿ ಸರಿ, ಕಣ್ಣು ಮುಚ್ಚಲ. ರೆಡಿ तम नमामि कर्पूर नीरांजनम कृत्वा ईगा आट मुगितु कण्बिड्तीनी दुडुमाव इष्टोत्तु बिट्टे 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 ಕಣ್ಮುಚ್ಚಿದಾಗ ಗಂಟೆ ಶಬ್ದ ಬಂತಲ್ಲ, ಇಲ್ಲಿಂದ ಬಂತು. ಪುರೋಹಿತರ ನೀವು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಯ್ಯೋ, ತಲೆ ಕೆಡಿಸ್ಕೊಂಡಿರೋದು ಅವ್ರ ಬಗ್ಗೆ ಅಲ್ಲ, ನನ್ನ ತಲೆನ ಗಂಟೆ ಅನ್ಕೋಬಿಟ್ಟಿದಾರೆ ಅವರು. ನಿಮ್ಮ ಮಗ ಇಲ್ಲಿಗೆ ಎಲ್ಲ ಪೂಜೆ ಮುಗಿತು. ವಿವಾಹದಲ್ಲಿ ಯಾವುದೇ ವಿಘ್ನಗಳು ಬಾರದೇ ಇರಲಿ ಅಂತ ಹೇಳಿ ನಿರ್ವಿಘ್ನದಿಂದ ಪೂಜೆ ನಡೆದಿದೆ. ಒಳ್ಳೆಯದಾಗಿ ಎಲ್ಲರೂ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಿತಿ ಬೇಗ ಬಾ ಅಮ್ಮ, ಟೈಮ್ ಆಯ್ತು. ಅಕ್ಕ ಇನ್ನೂ ಬಂದಿಲ್ಲ, ಅದೇನ್ ಮಾಡ್ತಿದಾಳೋ? ಚಪ್ರದ ಪೂಜೆಗೆ ಅಪ್ಪ ಇಲ್ಲ ಅನ್ನ ಬೇಜಾರ್ ಸ್ವಲ್ಪನೂ ಇಲ್ಲ. ಅಕ್ಕ ಬಂದು ಪೂಜೆ ಬಂದ್ ಮಾಡ್ಬಿಟ್ರೆ ಸಾಕಲ್ವಾ ನಿನಗೆ? ಸುಮ್ಮನೆ ಹಂಗಸ್ ಮಾತಾಡಬೇಡ. ಅಕ್ಕ ಬಂದ್ರೆ ಅಪ್ಪನ ಜೊತೆಗೆ ಬರ್ತಾರೆ, ಅದಕ್ಕೆ ಅಕ್ಕ ಇನ್ನು ಬಂದಿಲ್ಲ ಅಂತ ಹೇಳಿದ್ದು. ಏನ್ ಇವಾಗ ಅಪ್ಪ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಳ್ತಾ ಕೂತ್ಕೋಬೇಕಾ? ಮೈತ್ರಿ ಮಿಥುನ್, ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಏನ್ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ಸುಮ್ಮನೆ ಇರಿ. ನೋಡಿಮ್ಮ, ಪೂಜೆ ಬೇಗ ಮುಗಿಬೇಕು, ಇಲ್ಲಾಂದ್ರೆ ರಾಹುಕಾಲ ಶುರುವಾಗುತ್ತೆ. ಆಯ್ತು ಪುರೋಹಿತ್ರೆ, ನನ್ನ ದೊಡ್ಡ ಮಗಳು ಬರ್ತಿದ್ದಾಗೆ ಪೂಜೆ ಶುರು ಮಾಡೋಣ. ಅಕ್ಕ ಬೇಗ ಬಾ ಅಕ್ಕ. ಆದಿತಿ ಏನಮ್ಮ ಆದಿತಿ, ಹುಷಾರಾಗಿ ಬರಬಾರ್ದ? ಚಪ್ರದ ಶಾಸ್ತ್ರ ಈ ಮದುವೆ ಮೊದಲನೇ ಶಾಸ್ತ್ರ. ಅರಿಶಿನ ಕುಂಕುಮ ಏನಾದ್ರೂ ಚೆಲ್ಲೋಗಿದ್ರೆ ಅಪಶಕ್ನ ಆಗ್ತಾ ಇತ್ತು ತಾನೆ? ಅಮ್ಮ ಹೊತ್ತಾಗಿತ್ತಲ್ಲ, ಮೈತ್ರಿ ಕರೆದ್ಲು ಅಂತ ಹುಸ್ರದಲ್ಲಿ ಬಂದೆ. ಏನಕ್ಕ ನನ್ನಿಂದ ಅಪಶಕ್ನ ಆಯ್ತು ಅಂತಾನ? ರಾಹುಕಾಲ ಶುರುವಾಗಷ್ಟರಲ್ಲಿ ಚಪ್ರದ ಪೂಜೆ ಆಗ್ಬೇಕು ಅಂತ ಪುರೋಹಿತರು ಹೇಳಿದ್ರು, ಅದಕ್ಕೆ ನಿನ್ ಕರ್ದೆ. ನಿನ್ನಿಂದ ಹಿಂಗಾಗಿದೆ ಅಂತ ಹೇಳಲಿಲ್ಲ ಮೈತ್ರಿ. ಹೋಗ್ಲಿ ಬಿಡಮ್ಮ, ಮೈತ್ರಿ ಬಾ, ಇಬ್ರು ಪೂಜೆ ಮಾಡಿ. ಪುರೋಹಿತ್ರೆ ನೀವು ಶಾಸ್ತ್ರ ಶುರು ಮಾಡಿ. ಮಾವ ಅಪ್ಪ ಏನ್
ಎಲ್ಲ ಶಾಸ್ತ್ರಗಳು ನಡೆಯೋ ಟೈಮಲ್ಲಿ ಹೀಗೆ ಆಗ್ತಿದ್ರೆ ನನ್ನ ಮದುವೆ ನಡೆದಾಗೆ. ಡೇ ಮೈತ್ರಿ, ಸುಮ್ಮನೆ ಇರೆ. ಶುಭ ಕಾರ್ಯ ನಡಿಬೇಕಾದ್ರೆ ಒಳ್ಳೆ ಮಾತಾಡು, ಒಳ್ಳೇದೇ ಆಗುತ್ತೆ. ಅದಿತಿ, ಬೇಜಾರು ಮಾಡ್ಕೋಬೇಡಮ್ಮ, ನಾನು ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ. ಈ ಮದುವೆ ನಡೀಬಾರ್ದು, ಯಾವ ಕಾರಣಕ್ಕೂ ನಡೀಬಾರ್ದು. ನನ್ನ ಮಗಳ ಜೀವನ ನಾಶ ಆಗ್ತಿದೆ. ಏನ್ ಈಗಾಯ್ತು? ಮದುವೆ ಚಕ್ರ ಹೋಗ್ಬಾರ್ದು, ಇದು ಒಳ್ಳೆ ಶಕುನ ಅಲ್ಲ. ಈ ಮದ್ವೆಗೆ ಇನ್ನು ಏನೇನ್ ವಿಘ್ನಗಳಿದೆಯೋ, ಹೀಗೆ ಆದ್ರೆ ಮದ್ವೆ ನಡೆಯೋದೇ ಕಷ್ಟ.